ಉಡುಪಿ, 6 ಅಡಿಗಿಂತಲೂ ಎತ್ತರ ಹಾಗೂ ದಷ್ಟಪುಷ್ಟಾದಂತಹ ಒಂದು ಮೈಕಟ್ಟು, 10 ಅಡಿ ಗೋಡೆಯನ್ನ ನೆಗೆಯಬಲ್ಲ ಹಾಗೂ ಓಡುವ ಕುದುರೆಯನ್ನ ಹಿಂದಿಕ್ಕಿ ಮತ್ತೆ ಕುದುರೆಯ ಮೇಲೆ ಹತ್ತಿ ಸವಾರಿ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿದಂತಹ ಅಪ್ರತಿಮ ವೀರ. ಅವ್ರ ಫೋಟೋ ಹೇಗಿದೆ ಹಾಗೂ ವೆಂಕಪ್ಪ ಗೌಡರು ಹೇಗಿದ್ರು ಅವೆಲ್ಲ ಫೋಟೋಗಳು ಒಳಗಡೆ ಸಿಗ್ತವೆ. ಇತಿಹಾಸ ಕೂಡ ಈ ಮಣತನಸ್ಥರಿಂದ ತಿಳಿಯುತ್ತೆ. ನೋಡೋಣ. ಸ್ನೇಹಿತರೆ, ನಾವೀಗ ಬಿಳಗಿ ತಾಲೂಕಿನ ತೆಗ್ಗಿ ಅನ್ನೋ ಗ್ರಾಮಕ್ಕೆ ಬಂದು ತಲುಪಿದ್ದೇವೆ. ಈ ತೆಗ್ಗಿ ಅನ್ನೋ ಗ್ರಾಮಕ್ಕೂ ಹಾಗೂ ಸಿಂಧೂರ ಲಕ್ಷ್ಮಣನಿಗೂ ಅವಿನಾಭಾವ ಸಂಬಂಧ. ಯಾಕಂದ್ರೆ ಈ ತೆಗ್ಗಿ ಗ್ರಾಮದ ಗೌಡರ ಮಣತನಕ್ಕೂ ಹಾಗೂ ಆ ಸಿಂಧೂರ ಲಕ್ಷ್ಮಣನಿಗೂ ಅವಿನಾಭಾವ ಸಂಬಂಧ ಇತ್ತು. ಈ ತೆಗ್ಗಿ ಗ್ರಾಮದ ವೆಂಕಪ್ಪ ನಾಯಕ ಅಥವಾ ವೆಂಕಪ್ಪ ಗೌಡರ ಜೊತೆಗೆ ನಿಕಟವಾದ ಸಂಬಂಧವನ್ನ ಸಿಂಧೂರ ಲಕ್ಷ್ಮಣ ಹೊಂದಿದ್ದ ಎನ್ನುವ ಇತಿಹಾಸ ತಿಳಿದು ಬರುತ್ತೆ. ಆ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಇನ್ನೂ ಕೂಡ ಈ ತೆಗ್ಗಿ ಗ್ರಾಮದಲ್ಲಿ ಆ ಗೌಡರ ಮನೆತನ ಇದೆ. ಗೌಡರಿಗೂ ಸಿಂಧೂರ ಲಕ್ಷ್ಮಣನಿಗೂ ಇದ್ದಂತಹ ನಿಕಟವಾದಂತಹ ಸಂಬಂಧ ಎಂತಹದ್ದು, ಹಾಗೂ ಈ ಗೌಡರು ಆ ಸಿಂಧೂರ ಲಕ್ಷ್ಮಣನನ್ನು ಬ್ರಿಟಿಷರಿಗೆ ಹಿಡಿದುಕೊಡಲು ಸಹಕರಿಸಿದರು ಎನ್ನುವ ಆರೋಪ ಕೂಡ ಇದೆ. ಯಾವುದು ಸತ್ಯ ಅಥವಾ ಇತಿಹಾಸದ ಪುಟಗಳಲ್ಲಿ ಯಾವ ರೀತಿ ದಾಖಲಾಗಿದೆ, ಅದು ಎಷ್ಟರ ಮಟ್ಟಿಗೆ ಸತ್ಯ, ಅಥವಾ ಆಗಿನ ಕಾಲದಲ್ಲಿ ಗೌಡರ ಮೇಲೆ ಬ್ರಿಟಿಷರು ಹೇರಿದಂತಹ ಒತ್ತಡ ಯಾವ ರೀತಿ ಇತ್ತು ಅನ್ನೋ ಎಲ್ಲ ವಿಚಾರಗಳನ್ನು ಅದೇ ಮನೆತನಸ್ಥರಿಂದ ತಿಳಿದುಕೊಳ್ಳುವ ಒಂದು ಪ್ರಯತ್ನ ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನಾವು ತೆಗ್ಗಿ ಗ್ರಾಮಕ್ಕೆ ಆಗಮಿಸಿದ್ದೇವೆ. ಗೌಡರ ಮನೆ ಕಡೆಗೆ ಹೋಗೋಣ. ಗೌಡರ ಮನೆಯಲ್ಲಿ ಯಾರ್ಯಾರಿದ್ದಾರೆ, ಸಿಂಧೂರ ಲಕ್ಷ್ಮಣನ ಕುರಿತು ಯಾವೆಲ್ಲ ಮಾಹಿತಿಯನ್ನು ನೀಡ್ತಾರೆ, ಹಾಗೂ ಸಿಂಧೂರ ಲಕ್ಷ್ಮಣನಿಗೆ ಅವನ ಪ್ರಾಣಕ್ಕೆ ಕುತ್ತು ತಂದಂತಹ ಆ ವಸ್ತು ಯಾವುದು, ಅವೆಲ್ಲದರ ಬಗ್ಗೆ ವಿವರವಾದ ಮಾಹಿತಿಯನ್ನು ಒಂದು ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ. ಹಾಗಾದರೆ ಬನ್ನಿ ಗೌಡರ ಮನೆಗೆ ಹೋಗೋಣ. ಸ್ನೇಹಿತರೆ, ನಾವೀಗ ತೆಗ್ಗಿ ಗ್ರಾಮದ ವೆಂಕಪ್ಪ ಗೌಡರ ಮನೆ ಮುಂದೆ ಇದ್ದೇವೆ ಅಂತ ಹೇಳಿದ್ವಿ. ಆಗಲೇ ಅವರ ಮನೆಗೆ ಬಂದು ಅವರನ್ನ ಮಾತಾಡಿಸುವ ಪ್ರಯತ್ನ ಮಾಡೋದಕ್ಕೆ ಮುಂದಾಗಿದೆ. ಅಂದಿನ ವೆಂಕಪ್ಪ ಗೌಡರು ವಾಸಿಸ್ತಾ ಇದ್ದಂತಹ ಒಂದು ಮನೆ. ಈಗ ಸದ್ಯಕ್ಕೆ ಈ ಮನೆತನದಲ್ಲಿ 3ನೇ ತಲೆಮಾರಿನವರು, ಅಂದ್ರೆ ವೆಂಕಪ್ಪ ಗೌಡರ 3ನೇ ತಲೆಮಾರಿನವರು ಇಲ್ಲಿ ವಾಸವಾಗಿದ್ದಾರೆ. ನಾವು ಈ ಎಡಭಾಗದಲ್ಲಿ ನೋಡ್ತಾ ಇದ್ದೇವೆ, ಮೊದಲು ಅಖಂಡವಾದಂತಹ ಮನೆ ಇದು ಇತ್ತು, ದೊಡ್ಡದಾದಂತಹ ಮನೆ, ಅಂದಿನ ಕಾಲದ ಗೌಡರ ಮನೆ. ಈಗ ಆಧುನಿಕ ರೀತಿಯಲ್ಲಿ ತಮಗೆ ಬೇಕಾದ ರೀತಿ ಸುಸಜ್ಜಿತವಾಗಿ ಅದನ್ನು ಬದಲಾವಣೆ ಮಾಡಿಕೊಂಡಿದ್ದಾರೆ, ಆಧುನಿಕವಾಗಿ ಅದನ್ನು ಕಟ್ಟಡವನ್ನು ಕಟ್ಕೊಂಡಿದ್ದಾರೆ. ನಾವೀಗ ಈ 3ನೇ ತಲೆಮಾರಿನ ಗೌಡ್ರೇನಿದ್ದಾರೆ ಅವ್ರ ಮನೆಗೆ ಬಂದಿದ್ದೇವೆ. ಒಳಗಡೆ ಹೋಗೋಣ. ಸಿಂಧೂರ ಲಕ್ಷ್ಮಣನ ನಿಜವಾದ ಫೋಟೋ ಸಾಕಷ್ಟು ಜನ ನೋಡಿರ್ತಾರೆ, ನೋಡಿರೋದಿಲ್ಲ. ಇದು ಆ ಗೌಡರ ಮನೆಯಲ್ಲಿದೆ, ಒರಿಜಿನಲ್ ಫೋಟೋ ಅಂತಾರಲ್ಲ ಅವ್ರ ಮನೆಯಲ್ಲಿದೆ. ಅವ್ರು ಯಾವ ರೀತಿ ಇದ್ರು ಸಿಂಧೂರ ಲಕ್ಷ್ಮಣ ಅಂದರೆ, ಸ್ಫುರದ್ರೂಪಿ, 6 ಅಡಿಗಿಂತಲೂ ಎತ್ತರ ಹಾಗೂ ದಷ್ಟಪುಷ್ಟಾದಂತಹ ಒಂದು ಮೈಕಟ್ಟು, 10 ಅಡಿ ಗೋಡೆಯನ್ನು ನೆಗೆಯಬಲ್ಲ ಹಾಗೂ ಓಡುವ ಕುದುರೆಯನ್ನು ಹಿಂದಿಕ್ಕಿ ಮತ್ತೆ ಕುದುರೆಯ ಮೇಲೆ ಹತ್ತಿ ಸವಾರಿ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದಂಥ ಅಪ್ರತಿಮ ವೀರ. ಅವ್ರ ಫೋಟೋ ಹೇಗಿದೆ ಹಾಗೂ ವೆಂಕಪ್ಪ ಗೌಡರು ಹೇಗಿದ್ರು ಅವೆಲ್ಲ ಫೋಟೋಗಳು ಒಳಗಡೆ ಸಿಗ್ತವೆ. ಇತಿಹಾಸ ಕೂಡ ಈ ಮಣತನಸ್ಥರಿಂದ ತಿಳಿಯುತ್ತೆ. ನೋಡೋಣ. ಸ್ನೇಹಿತರೆ, ಇಲ್ಲಿದ್ದೇವೆ ಈ ಫೋಟೋ ಅಂದಿನ ಕಾಲದ ವೆಂಕಪ್ಪ ಗೌಡರು. ವೆಂಕಪ್ಪ ಗೌಡರು ಯಾವ ರೀತಿ ಇದ್ರು,
ಅವ್ರ ಫೋಟೋ ಒರಿಜಿನಲ್ ಫೋಟೋ ಇಲ್ಲಿ ಸಿಗುತ್ತಾ ಇದೇ ವೆಂಕಪ್ಪ ಗೌಡರಿಗೂ ಮತ್ತು ಸಿಂಧೂರ ಲಕ್ಷ್ಮಣನಿಗೂ ನಿಕಟವಾದ ಸಂಬಂಧ ಇತ್ತು. ಇದೇ ಮನೆತನ ಜೊತೆ ಬಹಳ ಅನ್ಯೋನ್ಯವಾದಂತಹ ಒಂದು ಸಂಬಂಧವನ್ನ ಹೊಂದಿದ್ರು. ಅವರು ಈ ಮನೆತನಕ್ಕೆ ಬಂದು ಹೋಗ್ತಾ ಇದ್ರು. ಆ ಗೌಡ್ರದ್ದು ಫೋಟೋ ಇದು ಅವರು. ಈಗ ಸಿಂಧೂರ ಲಕ್ಷ್ಮಣನ ಒಂದು ಒರಿಜಿನಲ್ ಫೋಟೋ, ಸಿಂಧೂರ ಲಕ್ಷ್ಮಣ ಅವರು ಹೇಗಿದ್ರು ಕಾಣ್ತಾ ಇರ್ಬೋದು. ಅವರು ಕುಳಿತಂತಹ ಒಂದು ಸಿಂಧೂರ ಲಕ್ಷ್ಮಣ ಅವ್ರ ಫೋಟೋ ಈ ಭಾಗದಲ್ಲಿ ನಿಮ್ಗೆ ಸರಿಯಾಗಿ ಕಾಣುತ್ತೇನೆ ನೋಡಿ. ಸಿಂಧೂರ ಲಕ್ಷ್ಮಣ ಇದ್ದಂಥ ಒಂದು ಫೋಟೋ ಈ ಮನೆತನದಲ್ಲಿ ಇನ್ನೂ ಕೂಡ ಇದೆ. ಈ ಮನೆತನಸ್ಥರು ಇನ್ನೂ ಕೂಡ ಈ ವೀರನನ್ನು ಗೌರವಿಸ್ತಾರೆ. ಅದೇ ರೀತಿ ಆ ಫೋಟೋನ ಇನ್ನೂ ಕೂಡ ಇಟ್ಕೊಂಡಿದ್ದಾರೆ. ಈಗ ಫೋಟೋಗ್ರಾಫಿ ಆಧುನಿಕತೆ ಬೆಳೆದಂತೆ ಫೋಟೋಗ್ರಾಫಿಯೊಳಗೆ ಸಾಕಷ್ಟು ಬದಲಾವಣೆಗಳು ಬಂದು ಈಗ ಡಿಜಿಟಲ್ ಯುಗದಲ್ಲಿ ಕಲರ್ಫುಲ್ ಆದಂಥ ಫೋಟೋಗಳನ್ನು ಇಲ್ಲಿ ನೋಡ್ಬೋದು. ಕಲರ್ಫುಲ್ ಆದಂಥ ಫೋಟೋಗಳನ್ನು ಕೂಡ ಇಲ್ಲಿ ಇಟ್ಕೊಳ್ಳಲಾಗಿದೆ. ಅದೇ ರೀತಿ ಆ ಕಾಲದ ವೆಂಕಪ್ಪ ಗೌಡರ ಫೋಟೋ ಕೂಡ ಇಲ್ಲಿದೆ. ನಾವು ಈ ಭಾಗದಲ್ಲಿ ನೋಡ್ತಾ ಇದ್ದೀವಿ ವೆಂಕಪ್ಪ ಗೌಡರ ಮೂರನೇ ತಲೆಮಾರಿಗೆ ಸಂಬಂಧಪಟ್ಟಂತಹ ಅವರ ಉತ್ತರಾಧಿಕಾರಿಗಳಿದ್ದಾರೆ, ಅವರು ಕೂಡ ಇಲ್ಲಿದ್ದಾರೆ. ಈಗ ಇವರನ್ನ ಒಂದು ಮಾತನಾಡಿಸೋ ಪ್ರಯತ್ನ ಮಾಡೋಣ. ಸಿಂಧೂರ ಲಕ್ಷ್ಮಣನಿಗೆ ಸಂಬಂಧಪಟ್ಟಂತಹ ಕಥೆ ಏನು, ಈ ಮನೆತನದಲ್ಲಿ ಏನೇನು ನಡೀತು, ಅವೆಲ್ಲದ್ರ ಬಗ್ಗೆ ತಿಳಿಸ್ಕೊಳ್ತಾರೆ. ಇಲ್ಲಿಗೆ ಸಂಬಂಧಪಟ್ಟಂತಹ ಈ ಮೂರನೇ ತಲೆಮಾರಿನ ಈ ಮನೆತನದ ಉತ್ತರಾಧಿಕಾರಿಗಳು, ಯಾಕಂದ್ರೆ ಸಾಕಷ್ಟು ರೋಚಕ ಘಟನೆಗಳು ಈ ಮನೆತನದಲ್ಲಿ ನಡೆದು ಹೋಗಿರುವಂಥದ್ದು. ಬ್ರಿಟಿಷ್ ಸರ್ಕಾರದಿಂದ ಈ ಮನೆತನಕ್ಕೆ ಉಡುಗೊರೆ ಕೂಡ ಸಿಕ್ಕಿದೆ. ಆ ಉಡುಗೊರೆ ಏನು, ಆಮೇಲೆ ಸಿಂಧೂರ ಲಕ್ಷ್ಮಣ ಅವರ ಅಂತ್ಯ ಹೇಗಾಗುತ್ತೆ, ಅವರನ್ನು ಹೇಗೆ ಮುಗಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಇಲ್ಲಿ ತಿಳಿಸ್ಕೊಡ್ತಾರೆ. ಈ ಮನೆತನಕ್ಕೆ ಇದ್ದಂತಹ ಆ ಅವಿನಾಭಾವ ಸಂಬಂಧ ಎಂಥದ್ದು, ಆ ಪ್ರೀತಿ ವಿಶ್ವಾಸ ಹೇಗಿತ್ತು, ಕಥೆ ಏನು ನಡೀತು ಅಂತ ಕೇಳೋಣ. ವೆಂಕಪ್ಪ ಗೌಡರ ಮನೆತನದ ಇನ್ನೋರ್ವ ವ್ಯಕ್ತಿ ತಿಮ್ಮನಗೌಡ ರಾಮನಗೌಡ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಈ ಮನೆತನದ ಪ್ರಮುಖರಲ್ಲಿ ಒಬ್ಬರು. ಸಿಂಧೂರ ಲಕ್ಷ್ಮಣ ಮತ್ತು ವೆಂಕಪ್ಪ ಗೌಡರ ನಡುವಿನ ನಿಕಟವಾದ ಸಂಬಂಧ ಹಾಗೂ ಈ ಮನೆತನಕ್ಕೆ ಇದ್ದಂತಹ ಸಂಬಂಧ ಹಾಗೂ ಹಲವು ಘಟನಾವಳಿಗಳನ್ನು ವಿವರವಾಗಿ ವಿವರಿಸುವಂತಹ ಒಬ್ಬ ವ್ಯಕ್ತಿ ಈಗ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಏನು ಹೇಳ್ತಾರೆ, ಘಟನಾವಳಿಗಳನ್ನು ಯಾವ ರೀತಿ ಮೆಲಕು ಹಾಕ್ತಾರೆ ಅನ್ನೋದನ್ನು ಕೇಳೋಣ. ಸರ್ ನಮಸ್ಕಾರ.